ಈ ತರ ಹಚ್ಚಿದ್ರೆ ಆಯ್ತು ನೋಡಿ ನೋಡಿ ಈ ತರ ಹಚ್ಚಿ ಬಿಟ್ರೆ ಆಯ್ತು ನೋಡಿದ್ರೆ नमस्ते फ्रेंड्स नंगे तुम्बा जन कमेंट ऐन अक् मन लिप बम हेगे अंत अंत नानूवतु खंडित लिप बम मनयल्ले सुलभवा आयता सुलभवा कड़ी रेटली ना हेगे अंतिकोड़े जास्ति खर्चु बरुद्दिल्ल कमेंट ऐनारे नमेंगे लिपस्टिक हाकदे कूड़ा लिपस्टिक हाकद कानू आर तुटि नमें बरु ಕೆಂಪು ತುಟಿ ಬರಬೇಕು ಅಂದ್ರೆ ಪಿಂಕ್ ಕಲರ್ ತುಟಿ ಬರಬೇಕು ಆ ತರ ಬರಲಿಕ್ಕೆ ಒಳ್ಳೆಯ ಲಿಪ್ ಬಾಮ್ ಮನೆಯಲ್ಲಿ ಮಾಡಿ ಅಂದ್ರೆ ನಾವು ಹೊರಗಡೆದಲ್ಲ ಈಗ ಚಳಿಗಾಲ ಇರೋದ್ರಿಂದ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಂತ ಆಗ್ತ ಅಂತ ಹೇಳಿದ್ರೆ ನೀವು ಲಿಪ್ ಬಾಮ್ ಎಲ್ಲ ಯೂಸ್ ಮಾಡಿದ್ರೆ ಅಥವಾ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ಹೊರಗಡೆದ್ರೆ ನಾನು ಹೇಳ್ತಾ ಇರೋದು ಅದರಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಅದನ್ನ ನೀವು ಹಚ್ಚಿದ್ರೆ ಎಂತ ಆಗ್ತ ಅಂತ ಹೇಳಿದ್ರೆ ನಿಮ್ಮ ತುಟಿ ಉಂಟಲ್ಲ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ತುಂಬಾ ಡ್ರೈ ಆಗ್ತದೆ ಅಂದ್ರೆ ಈಗ ನಾನು ತೋರಿಸ್ತಾ ಇರುವ ಲಿಪ್ ಬಾಮ್ ಹಾಕಿದ್ರೆ ಉಂಟಲ್ಲ ನೀವು ಹಾಕಿದ್ರೆ ಈಗ ನಿಮ್ಮ ತುಟಿ ಈಗ ಕೆಲವರು ಎಂತ ಆಗ್ತ ಅಂತ ಹೇಳಿದ್ರೆ ಮುಖ ಎಲ್ಲ ಬೆಳ್ಳಗಿರ್ತದೆ ತುಟಿ ಮಾತ್ರ ತುಂಬಾ ಕಪ್ಪಿ ಇರ್ತದೆ ಅಂತವರು ಕೂಡ ಇದನ್ನ ಹಚ್ಚಿದ್ರೆ ಎಂತ ಆಗ್ತ ಅಂತ ಹೇಳಿದ್ರೆ ತುಟಿ ಉಂಟಲ್ಲ ಕಪ್ಪಿರೋದು ಕೆಂಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾ ಒಂದೇ ಸಲಕ್ಕೆ ಕೆಂಪಾಗೋದಿಲ್ಲ ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದ್ರೆ ಕ್ರಮೇಣವಾಗಿ ನಿಮ್ಮ ತುಟಿ ಕೆಂಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವರಿಗೆ ಯಾವ ತರ ಪ್ರಾಬ್ಲಮ್ ಇರ್ತದೆ ಅಂತ ಹೇಳಿದ್ರೆ ಕೆಳಗಡೆ ತುಟಿ ಕೆಂಪು ಇರ್ತದೆ ಮೇಲ್ಗಡೆ ತುಟಿ ಕಪ್ಪು ಇರುತ್ತೆ ಅಂತಾ ಇದು ಸಾಮಾನ್ಯವಾಗಿ ತುಂಬಾ ಜನರಿಗೆ ಇರ್ತದೆ ಈ ತರ ಪ್ರಾಬ್ಲಮ್ ಅಂದ್ರೆ ಕೆಳಗಡೆ ತುಟಿ ಕೆಂಪು ಇದ್ದು ಮೇಲ್ಗಡೆ ತುಟಿ ಜಾಸ್ತಿ ಕಪ್ಪಾಗಿ ಇರುತ್ತಲ್ಲ ಅಂತವರು ಕೂಡ ಹಾಗೆ ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದ್ರೆ ನಿಮಗೆ ಕೆಳಗಡೆಯಿಂದ ತುಟಿ ಎಷ್ಟು ಕೆಂಪು ಇದೆ ನೋಡಿ ಅಷ್ಟೇ ಕೆಂಪು ಮೇಲ್ಗಡೆ ತುಟಿ ಕೂಡ ಆಗುತ್ತೆ ಮತ್ತೆ ಕೆಲವರಿಗೆ ಎನಿಸಬಹುದು ಏನಂತ ಹೇಳಿದ್ರೆ ಮನೆಯಲ್ಲಿ ನಾವು ಲಿಪ್ಸ್ಟಿಕ್ ಅಲ್ಲ ಅಂದ್ರೆ ಲಿಪ್ ಬಾಮ್ ತಯಾರಿಸಿದ್ರೆ ಅದು ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಬೇಗ ಹಾಳಾಗಿ ಹೋಗ್ತದೆ ಅಂತ ಹೇಳ್ಕೊಂಡು ಎನಿಸ್ಕೊಳ್ಳಬಹುದು ಆಯ್ತಾ ನಾನು ಇವತ್ತು ಕಡಿಮೆ ರೇಟ್ ಅಲ್ಲಿ ಇಷ್ಟು ಕಡಿಮೆ ಆಗ್ತದೆ ನೋಡಿ ಅಷ್ಟು ಕಡಿಮೆ ರೇಟ್ ಅಲ್ಲಿ ನಿಮಗೆ ಲಿಪ್ ಬಾಮ್ ಅಂದ್ರೆ ನಿಮಗೆ ಮಿನಿಮಮ್ 1 ತಿಂಗಳು ಇಟ್ಕೊಳ್ಳಿಕ್ಕೆ ಆಗ್ತದೆ ಆ ತರದ ಲಿಪ್ ಬಾಮ್ ಅನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ಜಾಸ್ತಿ ತಡ ಮಾಡೋದು ಬೇಡ ಈ ಲಿಪ್ ಬಾಮ್ ಮಾಡ್ಲಿಕ್ಕೆ ನಮಗೆ ಎಂತ ಬೇಕು ಅಂತ ಹೇಳ್ಕೊಂಡು ಫಸ್ಟ್ ನೋಡ್ಕೊಂಡು ಬರುವ ನೋಡಿ ನಿಮಗೆ ಕೆಂಪು ತುಟಿ ಬೇಕು ಪಿಂಕ್ ತುಟಿ ಬೇಕು ಈ ತರ ಬೀಟ್ರೂಟ್ ತರದ್ದೇ ಕಲರ್ ತುಟಿ ಬೇಕು ಅಂತ ಹೇಳ್ಕೊಂಡು ಆದ್ರೆ ನಿಮಗೆ ಫಸ್ಟ್ ಬೇಕಾಗಿದ ವಸ್ತು ಏನಂತ ಹೇಳಿದ್ರೆ ಈ ಲಿಪ್ ಬಾಮ್ ತಯಾರಿಸಲಿಕ್ಕೆ ಫಸ್ಟ್ ಬೇಕಾಗಿದಾಯ್ತು ಅಂದ್ರೆ ನಾವು ಇದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಸೇರಿಸಲಿಕ್ಕೆಂಟು ಯಾಕಂದ್ರೆ ನಿಮಗೆ ತುಂಬಾ ದಿವಸ ಇಟ್ಕೋಬೇಕಲ್ಲ ಮತ್ತೆ ಲಿಪ್ಸ್ಟಿಕ್ ಹಚ್ಚಿದ ಹಾಗೆ ಆಗಬೇಕಲ್ಲ ಆದ ಕಾರಣಕ್ಕೆ ಫಸ್ಟ್ ಬೇಕಾಗಿದ ವಸ್ತು ಏನಂತ ಹೇಳಿದ್ರೆ ಬೀಟ್ರೂಟ್ ಬೀಟ್ರೂಟ್ ಅನ್ನು ಎಂತ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಚಂದ ಮಾಡಿ ತೊಳೆದು ಇದನ್ನು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದಾದ ನಂತರ ಚಿಕ್ಕ ಚಿಕ್ಕ ಪೀಸ್ ಅಥವಾ ತುರ್ಕೊಂಡು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಉಂಟಲ್ಲ ಅದರದ್ದು ಜ್ಯೂಸ್ ತೆಗಿಲಿಕ್ಕೆ ಉಂಟು ಆಯ್ತಾ ನೆನಪಿಟ್ಕೊಳ್ಳಿ ಅಂದ್ರೆ ತುಂಬಾ ಅಂದ್ರೆ ಒಳ್ಳೆದು ಇದು ಬೀಟ್ರೂಟ್ ಆದ್ರೆ ನೀವು ನೀರು ಮಿಕ್ಸ್ ಮಾಡುವ ಅಗತ್ಯ ಇಲ್ಲ ಒಂದು ವೇಳೆ ಕೆಲವು ಸಲ ಎಂತ ಆಗ್ತದೆ ಅಂತ ಹೇಳಿದ್ರೆ ಬೀಟ್ರೂಟ್ ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಸಿಗೋದಿಲ್ಲ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಅಷ್ಟು ಜ್ಯೂಸ್ ಸಿಗೋದಿಲ್ಲ ಅವಾಗ ಸ್ವಲ್ಪವೇ ಸ್ವಲ್ಪ ನೀರು ಮಿಕ್ಸ್ ಮಾಡಬಹುದು ತುಂಬಾ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ನಾನು ನನಗೆ ಇಲ್ಲಿ ನೋಡಿ ಇದು ತುಂಬಾ ಫ್ರೆಶ್ ಉಂಟು ನೋಡಿ ಬೀಟ್ರೂಟ್ ನಾನು ಇದಕ್ಕೆ ನೀರು ಮಿಕ್ಸ್ ಮಾಡೋದಿಲ್ಲ ಹೀಗೆ ನಾನು ಇದನ್ನು ಚಂದ ಮಾಡಿ ತೊಳೆದು ತುರ್ದು ಆಮೇಲೆ ಜ್ಯೂಸ್ ಮಾಡ್ಕೊಂಡು ಬರ್ತೇನೆ ನೋಡಿ ನೆನಪಿಟ್ಕೊಳ್ಳಿ ಬೀಟ್ರೂಟ್ ಗೆ ಕಟ್ ಮಾಡುವಾಗ ಈ ತರ ಕೆಂಪು ಇರಬೇಕು ಆಯ್ತಾ ಕೆಲವೊಂದು ಬೀಟ್ರೂಟ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಬಿಳಿ ಕಲರ್ ಗೆರೆ 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 ಇರುತ್ತೆ ಅಂದ್ರೆ ಅಷ್ಟು ಪಿಂಕ್ ಇರೋದಿಲ್ಲ ಆ ಬೀಟ್ರೂಟ್ ನಿಮಗೆ ಯೂಸ್ ಆಗೋದಿಲ್ಲ ಈ ತರ ಕಲರ್ ಇದ್ರೆ ಮಾತ್ರ ಅದು ಯೂಸ್ ಆಗ್ತದೆ ಅಂತ ಬೀಟ್ರೂಟ್ ನನ್ನ ತಗೊಳ್ಳಬೇಡಿ ಈ ತರ ತುಂಬಾ ಕೆಂಪು ಇರುತ್ತೆ ನೋಡಿ ಆ ಬೀಟ್ರೂಟ್ ನನ್ನೇ ತಗೊಳ್ಳಿ ನೋಡಿ ನಾನು ಬೀಟ್ರೂಟ್ ಅನ್ನು ಚಂದ ಮಾಡಿ ತುರಿದೆನ್ ನೋಡಿ ನಿಮಗೆ ತುರಿಯುವಾಗನೇ ಗೊತ್ತಾಗ್ತದೆ ಅದಕ್ಕೆ ನೀರು ಮಿಕ್ಸ್ ಮಾಡಬೇಕಾ ಇಲ್ವಾ ಅಂತ ಹೇಳ್ಕೊಂಡು ನೋಡಿ ಇದು ತುಂಬಾ ನೀರು ತರ ಇದೆ ನೋಡಿ ಜ್ಯೂಸ್ ಜ್ಯೂಸ್ ತರ ಕಾಣಿಸುತ್ತೆ ನೋಡಿ ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ ನಿಮ್ಮದು ನೀವು ಅಂದ್ರೆ ಬೀಟ್ರೂಟ್ ತುರಿಯುವಾಗ ಸ್ವಲ್ಪ ಡ್ರೈ ಅಂತ ಹೇಳಿಸಿದ್ರೆ ಅಂದ್ರೆ ಡ್ರೈ ಡ್ರೈ ಇದೆ ಅಂತ ಹೇಳ್ಕೊಂಡು ಆದ್ರೆ ಸ್ವಲ್ಪವೇ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದಲ್ಲ ತುಂಬಾ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪವೇ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಈಗ ನೀರು ಮಿಕ್ಸ್ ಮಾಡ್ತಾ ಇಲ್ಲ ನಮ್ದು ಅಂದ್ರೆ ಇದು ಚೆನ್ನಾಗಿದೆ ಆದ ಕಾರಣಕ್ಕೆ ನಾನು ನೀರು ಮಿಕ್ಸ್ ಮಾಡ್ತಾ ಇಲ್ಲ ಇವತ್ತಿಗೆ ನಾನು ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ಈ ತರದ್ದು ಮಿಕ್ಸಿ ಜಾರ್ಗೆ ನೋಡಿ ನಾನು ಇವಾಗ ಎಂತ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡಿದ್ದೀನಿ ನೋಡಿ ಇದನ್ನು ಚಂದ ಮಾಡ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ ಅಂತ ತುಂಬಾ ಗಂಧ ತರ ಆಗಬೇಕು ಅಷ್ಟು ರುಬ್ಬತೇನೆ ನೋಡಿ ನಿಮಗೆ ಕಾಣಿಸಬಹುದು ನೋಡಿ ಎಷ್ಟು ಜ್ಯೂಸ್ ತರ ಇದೆ ಅಂತ ಹೇಳ್ಕೊಂಡು ಇದನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಎಷ್ಟು ಜ್ಯೂಸ್ ಸಿಗ್ತದೆ ನೋಡಿ ಅಷ್ಟು ಒಳ್ಳೆದು ಅದರಿಂದ ನೋಡಿ ಇವಾಗ ನಾನು ಇದನ್ನು ಚಂದ ಮಾಡಿ ರುಬ್ಬಿಕೊಂಡು ಬರ್ತೇನೆ ನೋಡಿ ನಾನು ಬೀಟ್ರೂಟ್ ಅನ್ನು ಚಂದ ಮಾಡ್ಕೊಂಡು ರುಬ್ಬಿಕೊಂಡು ಬಂದಿದ್ದೇನೆ ತುರ್ದು ರುಬ್ಬಿ ಬಂದಿದ್ದೇನೆ ನೋಡಿ ಈ ತರ ಆಗಿದೆ ಈ ತರ ಪೇಸ್ಟ್ ಆಗಿದೆ ಆಯ್ತಾ ಇವಾಗ ನಮಗೆ ಹೀಗೆ ಯೂಸ್ ಮಾಡ್ಲಿಕ್ಕಿಲ್ಲ ಇದು ಇನ್ನೂ ಕೂಡ ಕೆಲಸ ಉಂಟು ಯಾಕಂತ ಹೇಳಿದ್ರೆ ನಿಮಗೆ ಒಂದು ತಿಂಗಳು ತನಕ ಯೂಸ್ ಮಾಡಬೇಕಲ್ಲ ಆದ ಕಾರಣಕ್ಕೆ ಇದನ್ನ ನಾನು ಎಂತ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ
ನಾನು ಈ ತರ ಒಂದು ಪಾತ್ರೆ ತಗೊಂಡಿದ್ದೇನೆ ಆಯ್ತಾ, ನಿಮ್ಮ ಹತ್ರ ನಾನ್ ಸ್ಟಿಕ್ ಪಾತ್ರೆ ಇದ್ರೆ ಅದು ಬೆಸ್ಟ್ ಆಯ್ತಾ. ನನ್ನ ಹತ್ರ ಇಲ್ಲ, ಆದ ಕಾರಣಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು. ಇವಾಗ ಎಂತ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈ ತರ ಒಂದು ಟೀ ಶೋಧಿಸೋದಿರುಂಟಲ್ಲ ಅಂತ ಹೇಳ್ತಾರೆ, ಟೀ ಗಾಳಿಸಿದು ಅಂತ ಹೇಳ್ಕೊಂಡು ಹೇಳ್ತಾರೆ, ನನಗೆ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ ಆಯ್ತಾ. ಟೀ ಗಾಳಿಸ್ಕೊಳ್ತಾರಲ್ಲ ಅದರಲ್ಲಿ ನಾವೆಂತ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಗಾಳಿಸ್ಕೊಳ್ಬೇಕು. ಅಂದರೆ ಇದನ್ನು ಹಾಕಿ, ನಮಗೆ ಇದು ಎಲ್ಲ ಬೇಡ, ಅಂದರೆ ದಪ್ಪ ದಪ್ಪ ಉಂಟಲ್ಲ ಅದೆಲ್ಲ ಬೇಡ, ಬರೀ ಅದರದ್ದು ಜ್ಯೂಸ್ ಮಾತ್ರ ಸಾಕು. ಅದಕ್ಕೆ ನಾನು ಚಂದ ಮಾಡಿ ಇದನ್ನು ಶೋಧಿಸ್ಕೊಳ್ತೇನೆ ನೋಡಿ. ನಾನು ಚಂದ ಮಾಡಿ ಶೋಧಿಸ್ಕೊಂಡಿದ್ದೇನೆ, ಇದೆಲ್ಲ ಬೇಡ ಆಯಿತಾ ನಮಗೆ, ಅಂದರೆ ಇದೆಲ್ಲ ವೇಸ್ಟ್. ಇದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಬೇಗ ಹಾಳಾಗ್ತದೆ, ಆದ ಕಾರಣಕ್ಕೆ ಜ್ಯೂಸ್ ಮಾತ್ರ ಸಾಕು. ಇದು ಅಗತ್ಯ ಇಲ್ಲ ನಿಮಗೆ, ಬೇಕಾದರೆ ಇದನ್ನು ವೇಸ್ಟ್ ಮಾಡುವ ಅಗತ್ಯ ಇಲ್ಲ. ಇದಕ್ಕೆ ಇದಕ್ಕೆ ಸ್ವಲ್ಪ ಉಂಟಲ್ಲ ಜೇನು ತುಪ್ಪ ಅಂತಂದರೂ ಹಾಕಿ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಬೋದು ಆಯಿತಾ. ವೇಸ್ಟ್ ಮಾಡಿ ಬಿಸಾಕ್ಲಿಕ್ಕೆ ಹೋಗಬೇಡಿ. ಇವಾಗ ನೋಡಿ ನಮಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ. ಇವಾಗ ಇದನ್ನು ನಾನು ಬಿಸಿ ಮಾಡ್ತೇನೆ, ಜೊತೆಗೆ ಕೆಲವೊಂದು ವಸ್ತು ಕೂಡ ಸೇರಿಸಲಿಕ್ಕೆ ಉಂಟು ಆಯಿತಾ. ಅದು ಯಾವುದು ವಸ್ತು ಅಂತ ಹೇಳ್ಕೊಂಡು ವಿಡಿಯೋದಲ್ಲೇ ನೋಡಿ. ಇವಾಗ ನಾನು ಇದನ್ನು ಬಿಸಿ ಮಾಡಲಿಕ್ಕೆ ಹೋಗ್ತೇನೆ ನೋಡಿ. ನಾನು ಇದನ್ನು ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ. ನೀವು ಎಷ್ಟು ಬಿಸಿ ಮಾಡಬೇಕು ಅಂತ ಹೇಳಿದರೆ ತುಂಬ, ಅಂದರೆ ಬೆಂಕಿ ಜಾಸ್ತಿ ಇಟ್ಕೋಬೇಡಿ, ಕಡಿಮೆ ಬೆಂಕಿಯಲ್ಲಿ ಇಟ್ಕೊಳ್ಳಿ, ಮತ್ತು ಹೀಗೆ ತಿರುಗಿಸ್ತಾ ಇರಿ. ನಾನು ಎಷ್ಟು ಬಿಸಿ ಆಗಬೇಕು ಅಂದರೆ ನಿಮಗೆ ಅದು ಪೇಸ್ಟ್ ಯಾವ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಅಷ್ಟು ತನಕನೂ ಹೀಗೆ ಮಿಕ್ಸ್ ಮಾಡ್ತಾ ಇರಿ, ನೆನ್ಪಿಟ್ಕೊಳ್ಳಿ. ಯಾವ ಕಾರಣಕ್ಕೂ ಕೈ ಬಿಡಲಿಕ್ಕೆ ಹೋಗಬೇಡಿ. ಇದು ಕೈ ಬಿಟ್ಟರೆ ಎಂತಾಗ್ತದೆ ಅಂತ ಹೇಳಿದ್ರೆ ತಳ ಹಿಡ್ಕೊಳ್ಳುವ ಸಾಧ್ಯತೆ ಇರ್ತದೆ. ನಿಮ್ಮ ಹತ್ರ ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಎಂತಾಗೋದಿಲ್ಲ, ನಾನ್ ಸ್ಟಿಕ್ ಪಾತ್ರೆ ಇಲ್ಲ ಅಂತ ಹೇಳಿದರೆ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ ನೀವು ಇಷ್ಟು ಗಟ್ಟಿ ಆಗುವಾಗ ಎಂತ ಹಾಕಬೇಕು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಬೇಕು ಆಯಿತಾ. ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತೇನೆ. ನೆನ್ಪಿಟ್ಕೊಳ್ಳಿ, ನೀರಿರುವಾಗ ಹಾಕಲಿಕ್ಕೆ ಹೋಗಬೇಡಿ. ಇಷ್ಟು ಗಟ್ಟಿ ಆಗಬೇಕು, ಆವಾಗ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತೇನೆ. ನೋಡಿದ್ರಲ್ಲ ನಾನು ಈ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಪುನಃ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ. ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಇವಾಗ ಇದಕ್ಕೆ ಇನ್ನೊಂದು ವಸ್ತು ಸೇರಿಸಬೇಕು, ಅದು ಏನಂತ ಹೇಳಿ ತೋರಿಸ್ತೇನೆ ನಾನು ನೋಡಿ. ಇಷ್ಟು ಗಟ್ಟಿ ಆಗುವಾಗ ನಾನು ಇದಕ್ಕೆ ಎಂತ ಹಾಕ್ತಿದ್ದೇನೆ ಅಂತ ಹೇಳಿದರೆ, ಗ್ಲಿಸರಿನನ್ನು ಹಾಕ್ಕೊಳ್ತಾ ಇದ್ದೇನೆ ಆಯಿತಾ. ಗ್ಲಿಸರಿನ್ ನಿಮ್ಮ ತುಟಿ ಉಂಟ ತೇವಾಂಶ ಇರಲಿಕ್ಕೆ ಹೆಲ್ಪ್ ಮಾಡ್ತದೆ. ನಾನು ಅಂದಾಜಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗ್ಲಿಸರಿನನ್ನು ಹಾಕ್ಕೊಳ್ತೇನೆ ನೋಡಿ. ಇವಾಗ ಪುನಃ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನೋಡಿ, ನಮ್ಮದು ಲಿಪ್ ಬಾಮ್ ತಯಾರಾಗಿದೆ. ಇದು ಬಿಸಿ ಇರುವಾಗ ಹಚ್ಕೊಳ್ಳಿಕ್ಕಿಲ್ಲ, ಯಾವ ಕಾರಣಕ್ಕೆ ಬಿಸಿ ಇರುವಾಗ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ. ಇದು ತಣ್ಣನೆ ಅಂದರೆ ಚಂದ ಆರುವ ತನಕ ಸ್ವಲ್ಪ ಹೊತ್ತು ಗಾಳಿಗೆ ಹೀಗೆ ಬಿಡಿ. ಆಮೇಲೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನೋಡಿ. ನಮ್ಮದು ಲಿಪ್ ಬಾಮ್ ರೆಡಿ ಆಗಿದೆ. ಇದು ನಿಮಗೆ ಗಟ್ಟಿ ಆಗಬೇಕಾದ್ರೂ ಎಂತ ಮಾಡಬೇಕಂತ ಹೇಳಿದೆ ಅಂದರೆ, ನೀವು ಅರೆದು ಕೂಡಲೇ ಗಟ್ಟಿ ಆಗೋದಿಲ್ಲ, 24 ಗಂಟೆ ಬೇಕು ಗಟ್ಟಿ ಆಗಲಿಕ್ಕೆ. ನೀವೆಂತ ಮಾಡಿ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಕಂಟೈನರ್ ಸಿಗುತ್ತೆ, ಚಿಕ್ಕ ಚಿಕ್ಕ ಬಾಟಲ್ಗಳು ಸಿಗುತ್ತೆ. ನಿಮ್ಮ ಹತ್ರ ಬಾಟಲ್ ಇಲ್ಲ ಅಂತ ಹೇಳಿದರೆ ಫ್ರಾನ್ಸಿಸ್ ಸ್ಟೋರಲ್ಲಿ ಸಿಗ್ತದೆ. ಇಲ್ಲ ಅಂತ ಹೇಳಿದರೆ ನೀವು ಮಾಮೂಲಿ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ತಾ ಇದ್ರೆ ಆ ಬಾಟಲ್ ಏನಾದರೂ ಖಾಲಿಯಾಗಿದ್ದರೆ ಅದರಲ್ಲಿ ಇದನ್ನು ಹಾಕಿ ಇಟ್ಟು, ಅಂದರೆ ಇದನ್ನು ಅಂದರೆ ಚಂದ ಆರಬೇಕು, ಅದ ನಂತರ ಹಾಕಲಿಕ್ಕೆ, ಈವಾಗಲೇ ಹಾಕಲಿಕ್ಕೆ ಹೋಗ್ಬಿಡಿ, ಬಿಸಿ ಇರುವಾಗ ಹಾಕಲಿಕ್ಕೆ ಹೋಗ್ಬಿಡಿ. ಅದನ್ನು ಚಂದ ಮಾಡಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿಟ್ಟರೆ ಎಂತಾಗ್ತದೆ ಅಂತ ಹೇಳಿದರೆ, ಮಾರನೇ ದಿವಸ ಬೆಳಿಗ್ಗೆ ನಿಮಗೆ ಲಿಪ್ ಬಾಮ್ ಅಂಗಡಿಯಲ್ಲಿ ಸಿಗ್ತದೆ ನೋಡಿ, ಅದೇ ಥರದಲ್ಲಿ ಗಟ್ಟಿ ಆಗ್ತದೆ ಅದು. ಇವಾಗ ಇದನ್ನು ನೋಡಿ, ಮಕ್ಕಳು ಕೂಡ ಯೂಸ್ ಮಾಡ್ಬೋದು ನೋಡಿ. ಈ ಥರ ಹಚ್ಚಿದರೆ ಆಯಿತು ನೋಡಿ, ನೋಡಿ ಈ ಥರ ಹಚ್ಚಿಬಿಟ್ರೆ ಆಯಿತು. ನೋಡಿದ್ರಲ್ಲ, ನೋಡಿದ್ರಲ್ಲ ಲಿಪ್ಸ್ಟಿಕ್ ಹಾಕಿದ ಹಾಗೆ ಕಾಣಿಸ್ತದೆ ನೋಡಿ. ಇದನ್ನು ದಿನಾ ಯೂಸ್ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ನಿಮ್ಮ ತುಟಿ ಎಷ್ಟು ಕಪ್ಪಿರಲಿಬೇಕಾದ್ರೆ, ಎಷ್ಟೇ ಕಪ್ಪಿದ್ರೂ ಕೂಡ ಅದು ಕಲರ್ ಪಿಂಕ್ ಕಲರ್ ಬರ್ತದೆ. ನಿಮ್ಮದು ನಾನು ಆವಾಗಲೇ ಹೇಳಿದ ಹಾಗೆ ಕೆಳಗಡೆ ತುಟಿ ಕೆಂಪುಂಟು, ಮೇಲ್ಗಡೆ ತುಟಿ ಕಪ್ಪಿದೆ ಅಂತ ಹೇಳಿದರೆ, ಇದನ್ನು ಉಂಟಲ್ಲ ಸ್ವಲ್ಪ ಮೇಲ್ಗಡೆ ತುಟಿಗೆ ಹೀಗೆ ಹಾಕಿ ಉಂಟಲ್ಲ ಸ್ವಲ್ಪ ಹೀಗೆ ಹೀಗೆ ನೋಡಿ, ಅವನು ತೋರಿಸ್ತಾನೆ ನೋಡಿ. ನೆಕ್ಸ್ಟ್ ನೋಡಿ, ಈ ಥರ ಹಾಕಿ ಸ್ವಲ್ಪ ಹೀಗೆ ಹೀಗೆ ಮಾಡಿದರೆ ಆಯಿತು ನೋಡಿ. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ, ಕೆಳಗಡೆ ತುಟಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕಂತ ಇಲ್ಲ, ಮೇಲ್ಗಡೆ ತುಟಿಗೆ ಸ್ವಲ್ಪ ಜಾಸ್ತಿ ಹಾಕಿ. ಆವಾಗ ಎಂತಾಗ್ತದೆ ಅಂತ ಹೇಳಿದರೆ, ನಿಮ್ಮ ತುಟಿ ಉಂಟಲ್ಲ ಮೇಲ್ಗಡೆ ತುಟಿ ಕೂಡ ಕೆಂಪಾಗ್ತದೆ. ನಾನು ಸೈಡಲ್ಲಿ ಇರ್ತೇನೆ, ಇಲ್ದಿದ್ರೆ ಎಂತ ಮಾಡ್ತಾನೆ ಅಂತ ಹೇಳಿದರೆ, ಇವನು ಇದನ್ನೆಲ್ಲ ಖಾಲಿ ಮಾಡ್ತಾನೆ, ಖಾಲಿ ಮಾಡ್ತಾನೆ. ಮಕ್ಕಳಿಗೆ ಕೂಡ ಹಚ್ಬೋದು ಆಯಿತಾ, ಚಿಕ್ಕ ಮಕ್ಕಳಿಗೆ ಕೂಡ ಹಚ್ಬೋದು. ಚಿಕ್ಕ ಮಕ್ಕಳಿಗೆ ಕೂಡ ತುಟ್ಟಿದು ಚಳಿಗಾಲದಲ್ಲಿ ತುಟಿ ಒಡಿತದೆ, ಮತ್ತು ಕಪ್ಪು ತುಟಿ ಕೂಡ ಇರ್ತದೆ ಆಯಿತಾ. ಚಿಕ್ಕ ಮಕ್ಕಳಲ್ಲಿ ಇರುವುದಿಲ್ಲ ಅಂತ ಇಲ್ಲ ಆಯಿತಾ, ನಿಮಗೆ ಚಿಕ್ಕದಿರುವಾಗಲೇ, ಗಂಡು ಮಕ್ಕಳಿಗೆ ಅವಶ್ಯಕತೆ ಇಲ್ಲ.
ಅಂದ್ರೆ ಕಪ್ಪು ತುಟಿ ಇದ್ರೆ ಹೆಣ್ಣು ಮಕ್ಕಳಿಗಾದ್ರೆ ಚಿಕ್ಕದಿರುವಾಗನೇ ಇದನ್ನು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ನೋಡಿ ಇದು ಗಂಡು ಮಕ್ಕಳಿಗಾದ್ರೂ ಅವಶ್ಯಕತೆ ಇರುವುದಿಲ್ಲ ಅಂತ ನಿಮಗೆ ತುಟಿ ಒಡೆದಾಗ ಮಾತ್ರ ಇದನ್ನು ಹಚ್ಚಿಕೊಳ್ಳಬಹುದು ಅದೇ ಚಿಕ್ಕ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಪ್ಪು ತುಟಿ ಇದೆ ಅಂತ ಹೇಳ್ಕೊಂಡಾದ್ರೆ ಹೆಣ್ಣು ಮಕ್ಕಳಿಗೆ ಚಿಕ್ಕದಿರುವಾಗಿಂದನೇ ಕಪ್ಪು ತುಟಿ ಇದೆ ಅಂತ ಹೇಳ್ಕೊಂಡಾದ್ರೆ ಇದನ್ನು ಡೈಲಿ ಯೂಸ್ ಮಾಡ್ತಾ ಬನ್ನಿ ಆವಾಗ ನೋಡಿ ಅವರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅವರ ತುಟಿ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ನಿಮಗೆ ಹೊರಗಡೆಯಿಂದ ಯಾವುದೇ ಕೆಮಿಕಲ್ ಕೂಡ ಇದನ್ನು ಬಳಸಲಿಲ್ಲ ನಾನು ನೀವು ತುಟಿ ಹಾಳಾಗ್ತದೆ ಇನ್ನು ಜಾಸ್ತಿ ಕಪ್ಪಾಗ್ತದೆ ಡ್ರೈ ಆಗ್ತದೆ ಅಂತ ಹೇಳ್ಕೊಂಡು ಭಯ ಬೀಳುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾನು ನಿಮ್ಮ ಎದುರಿಗೆ ನನ್ನ ಮಗನಿಗೆ ಹಚ್ಚಿ ಕೂಡ ತೋರಿಸಿದ್ದೇನೆ ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಎಂತ ಸಹ ಪ್ರಾಬ್ಲಮ್ ಆಗುದಿಲ್ಲ ಎಂತ ಸಹ ಸೈಡ್ ಎಫೆಕ್ಟ್ ಆಗುದಿಲ್ಲ ಆಯ್ತಾ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಷ್ಟು ಏಜ್ನವರು ಬೇಕಾದ್ರೆ ಬಳಸಬಹುದು ಇದನ್ನು ನಿಮಗೆ ತುಟಿ ಕೆಂಪಾಗ್ತದೆ ನೋಡಿದ್ರಲ್ಲ ಕಡಿಮೆ ಖರ್ಚಲ್ಲಿ ಮನೆಯಲ್ಲಿ ಲಿಪ್ ಬಾಮ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಇದಕ್ಕೋಸ್ಕರ ಆದರೂ ನೀವು ಒಂದು ಈ ವಿಡಿಯೋಕ್ಕೆ ಲೈಕ್ ಮಾಡಲೇಬೇಕು ಮತ್ತು ಈ ವಿಡಿಯೋ ನಾನು ಆದಷ್ಟು ಜನರಿಗೆ ಕಳಿಸಿ ಅಂದರೆ ವಾಟ್ಸಪ್ಪಲ್ಲಾಗಲಿ ಯಾವುದ್ರಲ್ಲಾದರೂ ಆದಷ್ಟು ಜನರಿಗೆ ಇದನ್ನು ಕಳಿಸಿ ಯಾಕಂತ ಹೇಳಿದರೆ ಚಳಿಗಾಲದಲ್ಲಿ ಎಲ್ಲರದ್ದು ಕೂಡ ತುಟಿ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ ಅವರಿಗೆ ಎಲ್ಲರಿಗೂ ಕಳಿಸಿ ಆದ ಕಾರಣಕ್ಕೆ ದೊಡ್ಡವರಿಗೆ ಒಡೀತದೆ ಚಿಕ್ಕವರಿಗೆ ಒಡೆಯುವುದಿಲ್ಲ ಅಂತ ಹೇಳ್ಕೊಂಡಿಲ್ಲ ಆಯ್ತಾ ಎಲ್ಲರಿಗೂ ಕೂಡ ಇದನ್ನು ಆದಷ್ಟು ಜನರಿಗೆ ಕಳಿಸಿ ಮತ್ತೆ ಇವನು ಮಾತಾಡುವಾಗ ನನಗೆ ಎಂತ ಮಾತಾಡೋದು ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ ಇಂಥದ್ದು ಮಾಡುವಾಗ ಆಯ್ತಾ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮತ್ತು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮನೆಮದ್ದುಗಳನ್ನೆಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಮತ್ತು ಕಮೆಂಟ್ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ಹೇಳಿ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಹೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಬು ಬೈಕರ್ ಎಲ್ಲರಿಗೂ ಬಾಯ್.